ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಬಾಲ್ಯ ವಿವಾಹ ಅಂತ, ಬಾಲ್ಯ ವಿವಾಹ. ಈ ಬಾಲ್ಯ ವಿವಾಹ ಅನ್ನೋದು ಜಾತಕದಲ್ಲಿ ಹೇಗೆ ಬರೋದು ಅಂತ, ಚಿಕ್ಕ ವಯಸ್ಸಲ್ಲೇ ಮದುವೆ ಆಗ್ಬಿಡ್ತದೆ ಕೆಲವರಿಗೆ. ಸೊ ಈಗಿನ ಕಾಲದಲ್ಲಿ ಬಾಲ್ಯ ವಿವಾಹ ಅನ್ನೋದು ಸಣ್ಣ ವಯಸ್ಸಲ್ಲಿ, ಬಾಲ್ಯ ಅಂದರೆ ಅವ್ರು ಯೋಚನೆ ಮಾಡ್ತಾರೆ, ಈಗ ನಾವು ಬೇಗನೆ ಮದುವೆ ಆಗುತ್ತಾ ಲೇಟಾಗಿ ಮದುವೆ ಆಗ್ಬಿಡುತ್ತಾ ಮಕ್ಕಳಿಗೆ ಅಂತ ಕೇಳ್ತಿರ್ತಾರೆ. ಯಾವಾಗ ಪ್ರಶ್ನೆ ಬರುತ್ತೆ ಅಂದರೆ, ಮಕ್ಕಳು ವಿದ್ಯಾ ಅಭ್ಯಾಸ ಮಾಡುವಾಗ ಅಥವಾ ಇಲ್ಲಾದರೂ ಕೆಲಸ ಮಾಡುವಾಗ, ಇಲ್ಲಾದರೂ ಪ್ರೀತಿ ಪ್ರೇಮ ಪ್ರಣಯಕ್ಕೆ ಅವರೇನಾದರೂ ಬಿದ್ದರೆ, ಅಂದರೆ ಪ್ರೀತಿ ಪ್ರಣಯದ ಒಂದು ವಿಚಾರ ಬಂದಾಗ, ಇವರಿಗೆ ಬಾಲ್ಯದಲ್ಲಿ ವಿವಾಹ ಆಗ್ಬಿಡುತ್ತಾ, ಎಜುಕೇಷನ್ ಪೂರ್ತಿ ಮುಗಿಸ್ದೆ ಅದರೊಳಗಡೆ ವಿವಾಹ ಆಗ್ಬಿಡುತ್ತೆ ಅಂದರೆ ಅಂಥ ಟೈಮಲ್ಲಿ ಇದು ನಮ್ಮ ಕೆಲಸಕ್ಕೆ ಬರುತ್ತೆ. ಈ ಬಾಲ್ಯ ವಿವಾಹ ಹೆಂಗಪ್ಪ ಅಂದರೆ, ಜಾತಕದಲ್ಲಿ ಲಗ್ನ ಮತ್ತು ಏಳನೇ ಮನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈಗ ಉದಾಹರಣೆಗೆ ಲಗ್ನವನ್ನು ನಾವು ಈ ಮೀನ ಲಗ್ನ ಅಂತ ಅಂದ್ಕೊಳ್ಳೋಣ. ಈ ಮೀನ ಲಗ್ನ ಆದರೆ, ಈ ಮೀನ ಲಗ್ನಕ್ಕೆ ಶುಭ ಗ್ರಹಗಳು ಇಲ್ಲಿ ಹತ್ರ ಇರೋದು. ಹತ್ರ ಅಂದರೆ ಇಲ್ಲಿ ಅಂದರೆ ನೋಡಿ, ಇಲ್ಲಿಂದ 1, 2, 3, 4, 5, 6, 7, 8, 9, 10, 11, 12, ಈ 12 ಮನೆಗಳಿದ್ದರೆ, ಈಗ ಗುರು ಇಲ್ಲಿ ಲಗ್ನದಲ್ಲಿರೋದಾಗಲಿ ಅಥವಾ ಯಾವುದಾದ್ರೂ ಈ ಮನೆ ಈ 7 ಒಳಗಡೆ ಇಲ್ಲೆಲ್ಲಾದರೂ ಎಷ್ಟು ಈ ಲಗ್ನಕ್ಕೆ ಹತ್ರ ಗುರು ಇರ್ತಾನೋ, ಈ ಮೀನು ಲಗ್ನಕ್ಕೆ ಮಾತ್ರ ಗುರು ಎಷ್ಟು ಹತ್ರ ಇರ್ತಾನೋ ಅಷ್ಟು ಬೇಗ ಅವ್ರಿಗೆ ವಿವಾಹ ಆಗ್ತದೆ. ಅದು ಇಲ್ಲಿರ್ಬೋದು, ಇಲ್ಲಿರ್ಬೋದು, ಇಲ್ಲಿರ್ಬೋದು. ಆದರೆ ಈ ಲಗ್ನಕ್ಕೆ ಆ ಲಗ್ನಾಧಿಪತಿ ಅಥವಾ ಶುಭಗ್ರಹ ಅಂತ ಏನು ಗುರು ಕರಿತೀವೋ, ಈ ಗುರು ಲಗ್ನಕ್ಕೆ ಹತ್ರ ಇರಬೇಕು. ಮತ್ತು ಇನ್ಯಾರು ಶುಭಗ್ರಹ ಈ ಮೀನು ಲಗ್ನಕ್ಕೆ ಅಂದರೆ, ಆವಾಗ ಚಂದ್ರ ಕೂಡ ಇದಕ್ಕೆ ಶುಭಗ್ರಹ ಅಂತ ಕರಿತೀವಿ. ಚಂದ್ರನು ಶುಭಗ್ರಹನೇ. ಹೆಂಗೆ? ಅವನು ಪಂಚಮಾಧಿಪತಿಯಾಗಿ ಶುಭಗ್ರಹನಾಗಿ, ಪಂಚಮಾಧಿಪತಿಯಾಗಿ ಶುಭಗ್ರಹನಾಗಿ, ಪಂಚಮಾಧಿಪತಿಯಾಗಿ ಅವನು ಲಗ್ನದಲ್ಲೇ ಇದ್ದರೆ, ಪಂಚಮಾಧಿಪತಿಯಾಗಿ ಶುಭಗ್ರಹನಾಗಿ ಲಗ್ನದಲ್ಲೇ ಇದ್ದರೆ, ಅಥವಾ ಇಲ್ಲಿ ಯಾರು ಭಾಗ್ಯಾಧಿಪತಿ ಈ ಮಂಗಳ, ಈ 9 ಮನೆಯಾಧಿಪತಿ ಮಂಗಳ, ಮಂಗಳ ಏನಾದರೂ ಈ ಲಗ್ನದಲ್ಲಿದ್ದರೆ, ಅಥವಾ ಈ ಲಗ್ನಕ್ಕೆ ಹತ್ರ ಎಲ್ಲಾದರೂ ಎಷ್ಟು ಹತ್ರ ಈ ಲಗ್ನಕ್ಕೆ ಶುಭಗ್ರಹಗಳು ಅಂದರೆ, ಇವಾಗ ಗುರು ಆಮೇಲೆ ಬುಧ, ಗುರು ಬುಧ ಚಂದ್ರ ಮಂಗಳ ಈ ಮನೆಗೆ ಶುಭಗ್ರಹ ಆಗ್ತಾರೆ. ಹಾಗಾಗಿ ಈ ಚಂದ್ರ, ಈ ಮಂಗಳ, ಈ ಬುಧ ಅನ್ನೋರು, ಈ ಗುರು ಇವರು ಈ ಲಗ್ನಕ್ಕೆ ಹತ್ರ, ಈ ಲಗ್ನದಲ್ಲೇ ಇರಲಿ ಅಥವಾ ಎಷ್ಟು ಲಗ್ನಕ್ಕೆ ಹತ್ರ ಇದ್ದರೂ ಅವ್ರಿಗೆ ಬೇಗ ವಿವಾಹ ಯೋಗ ಕೂಡಿ ಬಂದ್ಬಿಡುತ್ತೆ ಅಂತ. ಆಮೇಲೆ ಇದು ಎರಡನೇದು, ಈ 7 ಮನೆ ಅಧಿಪತಿ ಅಷ್ಟೇ. 7 ಮನೆ ಈಗ ಬುಧ, 7 ಮನೆ ಅಧಿಪತಿ ಮೀನಲ್ಲಿ ತಗೊಂಡ್ರೆ 7 ಮನೆ ಬುಧ. ಈ ಬುಧನು ಕೂಡ, ಬುಧನಿಗೇನಾದರೂ ಈ ಗುರು ಇಲ್ಲಿದ್ದರೆ, ಗುರು ಇಲ್ಲಿ ಹತ್ರ ಇದ್ದರೆ 7 ಮನೆಗೆ ಗುರು ಇಲ್ಲಿದ್ದರೆ, ಅಥವಾ ಶನಿ ಆಗಲಿ ಅಥವಾ ಶುಕ್ರ, ಇಲ್ಲಿ ಸ್ಪೆಷಲಾಗಿ ಶುಕ್ರ ಯಾವುದಕ್ಕೆ ಈ ಇದಕ್ಕೆ ಶುಭಗ್ರಹ ಆಗಿರ್ತಕ್ಕಂಥವನು, ಶುಕ್ರನಾಗಲಿ ಬುಧನಾಗಲಿ ಗುರುವಾಗಲಿ ಚಂದ್ರನಾಗಲಿ ಮಂಗಳನಾಗಲಿ ಈ ಮನೆಗೆ ಹತ್ರ, ಇಲ್ಲೆಲ್ಲಾದರೂ ಹತ್ರ ಅಂದ್ರೇನು, ಈ ಲಗ್ನಕ್ಕೆ ಶುಭಗ್ರಹ ಯಾರು? ಚಂದ್ರ ಮಂಗಳ, ಇವರು ಲಗ್ನಕ್ಕೆ ಶುಭಗ್ರಹ ಆಗ್ತಾರೆ. ಗುರು ಇವರು ಲಗ್ನದಲ್ಲಿರಬೇಕು. ಅಥವಾ ಈ ಸಪ್ತಮಕ್ಕಾಗಿ, ಸಪ್ತಮಾಧಿಪತಿ ಯಾರು? ಬುಧ. ಈ ಬುಧನಿಗೆ ಈ ಶುಭಗ್ರಹಗಳು ಚಂದ್ರ ಮಂಗಳ ಗುರು ಅಥವಾ ಶುಕ್ರ, ಇವರು ಎಷ್ಟು ಈ ಲಗ್ನಕ್ಕಾಗಲಿ ಸಪ್ತಮಕ್ಕಾಗಲಿ, ಲಗ್ನಾಧಿಪತಿಗಾಗಲಿ ಸಪ್ತಮಾಧಿಪತಿಗಾಗಲಿ ಹತ್ರ ಕ್ಲೋಸ್ ಆಗಿರಬೇಕು ಅಂತ, ಎಷ್ಟು ಹತ್ರ ಇರ್ತಾರೋ ಅಷ್ಟು ಬೇಗ ಮದುವೆ ಆಗಿರುತ್ತೆ. ಇನ್ನು ಮುಂದಕ್ಕೆ ಹೋದರೆ, ಈ ಲಗ್ನ, ಲಗ್ನ ಎರಡನೇ ಮನೆ ಕುಟುಂಬ ಸ್ಥಾನ, ಈ ನಾಲ್ಕನೇ ಮನೆ ಅಂದರೆ ಚತುರ್ಥ ಸ್ಥಾನ, ಇದು ತನ್ನ ಚರಿತ್ರ ಅವರ ಶೀಲ ಗುಣಧರ್ಮವನ್ನು ಹೇಳುತ್ತೆ ನಾಲ್ಕನೇ ಮನೆ. ಆನಂತರ ಸಪ್ತಮ, ಪ್ರೀತಿ ಪ್ರೇಮ ಕಾಮ ಸಪ್ತಮ ಹೇಳ್ತದೆ. ಈ ಸಪ್ತಮ 7 ಮನೆ ಅಥವಾ 8 ಮನೆ ಅಂದರೆ ಮಂಗಲ ಸ್ಥಾನ ಅಥವಾ ಶಯನಸುಖ ಕೊಡ್ತಕ್ಕಂಥ 12 ಮನೆ. ಇಲ್ಲೇನು ತಗೊಂಡ್ರೆ ಇದು ನೋಡಿ, ಇದು ಲಗ್ನ, ಇಲ್ಲಿ ಶುಭಗ್ರಹ ಇರಬೇಕು, ಕುಟುಂಬದಲ್ಲಿ ಶುಭಗ್ರಹ ಇರಬೇಕು, ಅಥವಾ 4 ಮನೆಯಲ್ಲಿ ಶುಭಗ್ರಹ ಇರಬೇಕು, ಅಥವಾ 7 ಮನೆಗೆ ಶುಭಗ್ರಹ ಇರಬೇಕು, ಅಥವಾ 8 ಮನೆಗೆ ಶುಭಗ್ರಹ ಇರಬೇಕು, ಅಥವಾ ಈ 12 ಮನೆ ಶುಭಗ್ರಹ ಇರಬೇಕು. ಇಂಥವ್ರಿಗೆ ಬೇಗ ವಿವಾಹ ಯೋಗ ಕೂಡ ಬಂದಿರ್ತದೆ. ಆನಂತರ ಇವರು ಜೀವನ ಕೂಡ ಸ್ವಲ್ಪ ಚೆನ್ನಾಗಿರ್ತದೆ ಅಂತ. ಆಮೇಲೆ ಇನ್ನೊಂದು ಕಂಡೀಷನ್ಸ್ ಏನಪ್ಪ ಅಂದರೆ, ಶುಕ್ರ ಅಸ್ತನಾಗಿದ್ದರೆ ಅಂತ. ಅಂದರೆ ಶುಕ್ರ ಏನಾದರೂ ಕೂಡ ಅವನು ಅಸ್ತ ಅಂದರೆ, ಈ ಸೂರ್ಯ ಮತ್ತು ಶುಕ್ರ ಇವರಿಬ್ಬರು ಒಂದೇ ರಾಶಿ ಒಂದೇ ನಕ್ಷತ್ರದಲ್ಲಿದ್ದು 3 ಡಿಗ್ರಿಯ ಒಳಗಡೆ ಇದ್ದರೆ, ಒಂದೇ ಪಾದದಲ್ಲಿದ್ದರೆ, ಸೂರ್ಯ ಶುಕ್ರ ಒಂದೇ ರಾಶಿಯಲ್ಲಿದ್ದು, ಸೂರ್ಯ ಮತ್ತು ಶುಕ್ರ
ಒಂದೇ ರಾಶಿಯಲ್ಲಿರಬೇಕು, ಒಂದೇ ಪಾದದಲ್ಲಿದ್ದಾಗ ಸೂರ್ಯ ಶುಕ್ರ ಅಸ್ತನಾಗತಕ್ಕಂಥ ಸಾಧ್ಯತೆ ಇರ್ತದೆ. ಆ ಶುಕ್ರ ಅಸ್ತನಾದಾಗ ಕೂಡ ಅವ್ರಿಗೆ ಬೇಗ ವಿವಾಹ ಯೋಗ ಕೂಡ ಬಂದ್ಬಿಡುತ್ತದೆ ಅಂತ. ಆಮೇಲೆ ಇಲ್ಲಿ ಲಗ್ನ ತಗೊಂಡ್ರೆ, ಈ ಮೀನ ಲಗ್ನ ತಗೊಂಡ್ರೆ, ಮೀನ ಲಗ್ನಕ್ಕೆ ಸಪೋಸ್ ಏಳನೇ ಮನೆಯಲ್ಲಿ ಚಂದ್ರ, ಸಪ್ತಮದಲ್ಲಿ ಚಂದ್ರ ಬಂದಾಗ ಯಾವುದೇ ಮನೆಯಲ್ಲಿ ತುಂಬ ಏಳನೇ ಮನೆಯಲ್ಲಿ ಚಂದ್ರ ಬಂದರೆ ಅದು ಬೇಗ ವಿವಾಹ ಅಂತ. ಮೀನ ಲಗ್ನ ಅಂತಲ್ಲ, ಸಾಮಾನ್ಯವಾಗಿ ಏಳನೇ ಮನೆಯಲ್ಲಿ ಶುಭಗ್ರಹಗಳು ಬಂದರೆ ಬೇಗ ವಿವಾಹ ಯೋಗ ಕೂಡ ಬರುತ್ತದೆ ಅಂತ. ಆನಂತರ ಇನ್ನು ಮುಂದಕ್ಕೆ ಹೋದರೆ ಏನು ಮಾಡ್ತಾರೆ ಅಂದರೆ, ಈ ಸಪ್ತಮದಲ್ಲಿ ಚಂದ್ರ ಇದ್ದು ಈ ಶುಭಗ್ರಹ ಇರತಕ್ಕಂಥ ಗುರು ಶುಕ್ರ ಬುಧ ಅವ್ರ ಸಂಬಂಧ ಬಂದಾಗ ಬೇಗ ವಿವಾಹ ಯೋಗ ಕೂಡ ಬರುತ್ತೆ. ಇದು ಬಾಲ್ಯ ವಿವಾಹ ಯೋಗ. ಸೊ ಮುಂದೆ ಬಂದಾಗ ಈ ಬಾಲ್ಯ ವಿವಾಹ ಯೋಗ ಅಂತಕ್ಕಂಥದ್ದು ಅದು ಲೋಮರ ಜಗತ್ತ ಅರಜ್ಮರ ಜಗತ್ತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ.